डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗದಲ್ಲಿ ತಾಲೂಕು ರೈತ ಸಂಘದ ವತಿಯಿಂದ ರೈತರಿಗಾಗುತ್ತಿರುವ ಸಂಕಷ್ಟಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ರೈತ ಸಂಘದ ಮುಖಂಡರು ಇಂದು ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಕೊಬ್ಬರಿ ಬೆಂಬಲ ಬೆಲೆಯನ್ನು ಹೆಚ್ಚಿಸುವಂತೆ ಪ್ರಸ್ತಾಪಿಸಲಾಯಿತು. ರಾಗಿ ಕೆರೆ ಖರೀದಿ ಕೇಂದ್ರದ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಎಲ್ಲ ನಮ್ಮ ರೈತ ಮುಖಂಡರುಗಳು ಮಾತಾಡಿದ್ದಾರೆ. ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈಗ ಮಾಡಿರ್ತಕ್ಕಂಥದ್ದೇನು, ಈಗೇನು ಅವ್ಯವಹಾರ ನಡೀತಿರೋದು, ಸರ್ಕಾರ ಮತ್ತು ಅಧಿಕಾರಿಗಳು ಇವರೇ ನೇರ ಹೊಣೆ. ಸರ್ಕಾರದ ಅಧಿಕಾರಿಗಳು ಯಾರು? ಸರ್ಕಾರ. ಹಾಗಾಗಿ ಇಬ್ಬರೂ ಸೇರಿ ನಡೀತಕ್ಕಂಥ ಇದು ಅವ್ಯವಹಾರ. ಸರ್ಕಾರ ಇದಕ್ಕೆ ನೇರ ಹೊಣೆ ಆಗಬೇಕು. ಸರ್ಕಾರ ಆದಷ್ಟು ಬೇಗ ರೈತರಿಗೆ ನೆರವಿ ಬರಬೇಕು. ಈಗೇನು ಮಳೆ ಆಗಿ ಬಿತ್ತನೆ ಕಾಲ ಬಂದಿದೆ, ಆದಷ್ಟು ರೈತರಿಗೆ ತುಂಬ ತೊಂದರೆ ಆಗಿದೆ. ರಾಗಿ ಬಿಟ್ಟು 5 ತಿಂಗಳಾದರೆ ಇವತ್ತಿನವರೆಗೂ ಎಷ್ಟೋ ರೈತರಿಗೆ 500 ಚಿಲ್ಲರೆ ರೈತರಿಗೆ ಇವತ್ತು ದುಡ್ಡು ಬಂದಿಲ್ಲ. 5000 ಚಿಲ್ಲರೆ ರೈತರಿಗೆ ಇವತ್ತು ದುಡ್ಡು ಬಂದಿಲ್ಲ. ದಯಮಾಡಿ ಆ ರೈತರಿಗೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಆ ರೈತರಿಗೆ ಹಣವನ್ನು ಹಾಕಬೇಕು, ಅದರ ಜೊತೆಗೆ ರೈತರಿಗೆ ನೆರವಿಗೆ ಬರಬೇಕು ಅನ್ನೋ ಒಂದು ಒತ್ತಾಯನ ಇವತ್ತು ಈ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಏನು ಕೊಬ್ಬರಿ ಇವತ್ತು ಈ ಮುಂದಿನ ತಿಂಗಳಿಗೆ ಲಾಸ್ಟ್ ಅಂತ ಹೇಳ್ತಿದ್ರು ಕೊಬ್ಬರಿ ಖರೀದಿ ಕೇಂದ್ರ, ಮುಂದಿನ ತಿಂಗಳಿಗೆ ಲಾಸ್ಟ್ ಅಂತಿದ್ದಾರೆ. ಇನ್ನೂ ಸುಮಾರು ರೈತರುಗಳು ಕೊಬ್ಬರಿನೇ ಹಾಕಿಲ್ಲ, ಯಾಕೆಂದರೆ ಅವರಿಗೆ ನಾಪೇಟ್ನಲ್ಲಿ ತಗೊಳ್ಳೋದು ಎಷ್ಟೋ ಜನಗಳಿಗೆ ಸರಿಯಾಗಿ ಗೊತ್ತಾಗಲಿಲ್ಲ. ನಾಪೇಟ್ನಲ್ಲಿ ಕೊಬ್ಬರಿ ತಗೊಂಡ್ರೆ ಆಮೇಲೆ ಮಾರ್ಕೆಟ್ನಲ್ಲಿ ಹೆಚ್ಚು ರೇಟ್ ಆಗುತ್ತೆ ಅನ್ನೋ ವಿಷಯ ಮುಂಚೆಯಿಂದಲೂ ಇತ್ತು. ಹಾಗಾಗಿ ರೈತರು ನಾಪೇಟ್ನಲ್ಲಿ ಕೊಬ್ಬರಿ ಹಾಕೋಕ್ಕೆ ಹೋಗಿರಲಿಲ್ಲ. ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ರೈತರು ಕೊಬ್ಬರಿಯನ್ನು ಮಾರಿಲ್ಲ. ದಯಮಾಡಿ ಈಗ ಏನು ಸಿದ್ದರಾಮಯ್ಯನ ಅವರ ಸರ್ಕಾರ ರೈತರ ನೆರವಿಗೆ ಮುಂದಾಗಬೇಕು. ಕೊಬ್ಬರಿ ಕೇಂದ್ರನ ಮತ್ತೆ ಮುಂದುವರಿಸಿ ಇನ್ನೂ 6 ತಿಂಗಳು ಹೆಚ್ಚುವರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ಎಲ್ಲ ಸರ್ಕಾರಗಳಿಗೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹೆಚ್ಚು ಬೆಂಬಲವನ್ನು ಕೊಡಬೇಕು. 15,000 ಕಡಿಮೆ ಬೆಂಬಲ ಬೆಲೆ ಕೊಬ್ಬರಿ ಬರಬಾರ್ದು. ಇವತ್ತು 1,000 ಕೊಬ್ಬರಿ ಮನೆ ತರಬೇಕಾದ್ರೆ ಸುಮಾರು ಖರ್ಚು ಬರುತ್ತೆ. ಇವತ್ತು ಏನು ರೇಟ್ ಇದೆಯೋ ಅಷ್ಟು ದುಡ್ಡು ನಾವು ಬರೀ ತೋಟದಿಂದ ಮನೆಗೆ ತಗೊಂಬಂದು ಹಾಕಿ ಸುಲಿಸಿ ಮಾರೋಕ್ಕೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ಮಾತ್ರ ಇವತ್ತು ರೇಟ್ ಇದೆ. ಹಾಗಾಗಿ ಸರ್ಕಾರ ಶೀಘ್ರದಲ್ಲೇ ರೈತರ ನೆರವಿ ಬರಬೇಕು. ಪ್ರತಿಯೊಂದು ತಾಲೂಕಿನಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಏನೇನು ಬೆಳೆ ಬೆಳೀತಾರ ಅಂಥ ಬೆಳೆಗಳಿಗೆ ಸಂಪೂರ್ಣ ನೆರವು ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ. ನಮಸ್ತೆ. ರೈತ ಸಂಘವು ಈಗಾಗಲೇ ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದು, ಅದರಂತೆ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿರುವ 3 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮತ್ತು ರೈತರಿಗೆ ಕೊಬ್ಬರಿ ಬೆಂಬಲ ಬೆಲೆಯನ್ನು ಹೆಚ್ಚಿಸಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸಿದ್ದಾರೆ. ಐದು ತಿಂಗಳಾಗಿದೆ ರಾಗಿಯನ್ನು ರೈತರಿಂದ ಖರೀದಿ ಮಾಡಿ. ಹೊಸದುರ್ಗ ತಾಲೂಕಿನ ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರ ಏನು ಪ್ರಾರಂಭ ಮಾಡಿದ್ರು ಅಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ, ದೊಡ್ಡ ಭ್ರಷ್ಟಾಚಾರ ಆಗಿದೆ. ಈಗಾಗಲೇ 292 ಜನ ಗ್ರೈನೋಚರ್ ಇಲ್ಲದೇ ಇರ್ತಕ್ಕಂಥವ್ರು ಅಂತ ಒಂದು ಲೆಕ್ಕ ಮಾಡಿದರು. ಆದರೂ ಅದಕ್ಕಿಂತ ಜಾಸ್ತಿ ಇವತ್ತು 500 ಜನದ ಹತ್ತತ್ರನೇ ಇವತ್ತು ಗ್ರೈನೋಚರ್ ಆಗದೇ ಇರ್ತಕ್ಕಂಥ ರೈತರ ಒಂದು ಪಟ್ಟಿಯನ್ನು ನಮ್ಮ ಪುಟ್ಸಿರಸ್ತೆದಾರರ ಹತ್ರ ಇದೆ. ಇವತ್ತು ಅಂದರೆ ರಾಗಿಯನ್ನು ಬಿಟ್ಟ ಮೇಲೆ ಗ್ರೈನೋಚರ್ ವ್ಯವಸ್ಥೆಯನ್ನು ಅವತ್ತೇ ಕೊಡಬೇಕಾಗಿತ್ತು. ಆದರೆ ರೈತರು ಇವತ್ತು ಗಾಡಿಯನ್ನು ತೊಗೊಂಬಂದರು, ರಾಗಿ ಬಿಡ್ಲಿಕ್ಕೆ ಬಂದರು, ವಾರಗಟ್ಟಲೆ ಆಯಿತು, ಲೈನ್ ಇಲ್ಲ. ಅಟ್ಲೀಸ್ಟು ಆ ಒಂದು ಅಧಿಕಾರಿಗಳು ಒಂದು ಟೋಕನ್ ಕೊಡೋದು, ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಗಾಡಿಗಳನ್ನು ಕರೆಸ್ಕೊಳೋದು, ಪರ್ಚೇಸನ್ನು ಮಾಡ್ತಕ್ಕಂಥ ನಿಯಮವನ್ನು ಇಟ್ಕೊಂಡಿದ್ರೆ ಇವತ್ತು ಸಮಸ್ಯೆ ಆಗ್ತಿರಲಿಲ್ಲ. ಅವರು ಬೇಕಾಬಿಟ್ಟು 100 ಗಾಡಿ ಬರ್ಬೋದು, 200 ಗಾಡಿ ಬರ್ಬೋದು,
ರೈತ ಒಂದು ವಾರ 15 ದಿವಸ ಆ ಸುಡು ಬಿಸಿಲಿನಲ್ಲಿ ನಿಂತ್ಕೊಂಡಾಗ ಅವಾಗ ವೈಟ್ ಚೀಟಿ ಕೊಟ್ಟರೆ ಸಾಕು ನಮಗೆ ಗ್ರೈನೋಚರ್ ಬೇಡ ನಾವು ಮನೆಗೆ ಹೋಗ್ತೀವಿ ಲೆಕ್ಕ ಒಂದು ಬರೆದು 20 ಕ್ವಿಂಟಲ್ ಅಂತ ಬರೆದು ಕೊಟ್ಟರೆ ಸಾಕು 15 ಕ್ವಿಂಟಲ್ ಅಂತ ಬರೆದು 10 ಕ್ವಿಂಟಲ್ ಅಂತ ಬರೆದು ಕೊಟ್ಟರೆ ಸಾಕು ನಾವು ಬಿಟ್ಟಂತ ರಾಗಿಯ ಒಂದು ತೂಕವನ್ನು ಬರೆದು ಕೊಟ್ಟರೆ ಸಾಕು ನಾವು ಹೋಗ್ತೀವಿ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು ಅಧಿಕಾರಿಗಳು ಇವತ್ತು ಏನು 10,916 ಜನ ರಾಗಿಯನ್ನು ಇವತ್ತು ಏನು ಮಾರಾಟ ಮಾಡಿದರೋ ಅವರಿಂದ ಒಂದು ಕ್ವಿಂಟಲ್ಗೆ 3 ಕೆಜಿ ಎಕ್ಸ್ಟ್ರಾ ರಾಗಿಯನ್ನು ತಗೊಂಡಂಥ ರಾಗಿಯನ್ನು ಅದನ್ನು ಆಲ್ಟರ್ನೇಟ್ ಮಾಡಿ ಬೇರೆಯವರ ಖಾತೆಗೆ ವರ್ಗಾವಣೆ ಮಾಡಿಸಿ ಹಣ ತಗೊಳ್ಳಿಕ್ಕೆ ಆ ಅಧಿಕಾರಿಗಳು ಒಂದು ದುಸ್ಸಾಹಸಕ್ಕೆ ಕಾಲಿಟ್ಟರು ಇವತ್ತು ಅಲ್ಲಿಯ ಪರಿಣಾಮನೇ ಬೇರೆ ಆಯಿತು ಅವರು ಆ ರಾಗಿ ಇದೆ ಅಂತ ಹೋದರೆ ಅಮಾಲ್ರ ತಂಡ ಆ ರಾಗಿ ವಸ್ತು ಕಳ್ಳತನ ಮಾಡಿದರು ಅದರ ಜೊತೆಗೆ ಲಾರಿಯಲ್ಲೇ ಹಾಳಾಗೋಯಿತು ಹಿಂಗಾಗಿ ಅವರಿಗೆ ಎಕ್ಸ್ಟ್ರಾ ರಾಗಿ ಕೆಲವೊಂದು ಸಿಕ್ತು ಕೆಲವು ಸಿಗಲಿಲ್ಲ ಭ್ರಷ್ಟಾಚಾರ ಮಾಡಿ ಆ ರಾಗಿಯನ್ನು ಸರಿದೂಗಿಸ್ಲಿಕ್ಕೆ ಬೇರೆಯವರ FIDಗೆ ಹಾಕಿ ಇವತ್ತೇನು ಮೊದಲೇ ರಾಗಿಯ ಬಾಂಡ್ ಇಲ್ಲಿಂದ ರೈಸ್ ಆಗೋದಕ್ಕಿಂತ ಮುಂಚೆನೇ ಒಂದು ರಾಗಿಯ ಲೆಕ್ಕವನ್ನು ಮಾಡಿಕೊಂಡು ಬೇರೆಯವರ ಖಾತೆಗೆ ಹಾಕಿಸಿ ಕನಿಷ್ಠ 450 ಜನದ ಇವತ್ತು ಹಣವನ್ನು ಲಪಟಾಯಿಸಿರ್ತಕ್ಕಂಥ ಖರೀದಿ ಅಧಿಕಾರಿಗಳು ಇವತ್ತೀಗಾಗಲೇ ಅವ್ರ ಮೇಲೆ FIR DC ಮೇಡಮ್ವರೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರ ಮುಟ್ಟಿಸಿ ಫುಡ್ ಶಿರಸ್ತೆದಾರರು ಮತ್ತು ಅಲ್ಲಿರ್ತಕ್ಕಂಥ ಫುಡ್ JD ಅವರಿಗೆ ಎಲ್ಲವ್ರಿಗೂ ಈ ವಿಚಾರ ಮುಟ್ಟಿದಾಗ ಇಲ್ಲಿ ಬಂದು AC ಅವರು ಬಂದು ಅವ್ರ ಜೊತೆಗೆ ಎಲ್ಲ ಒಂದು JD ಅವರು ಬಂದು ಒಂದು ತಂಡನೇ ಬಂದು ನೋಡಿದಾಗ ಇಲ್ಲಿ ರಾಗಿ ಇಲ್ಲ ಕೇವಲ 200 ಕ್ವಿಂಟಲ್ ರಾಗಿ ಮಾತ್ರ ಗೋಡಮ್ಮಲ್ಲಿದೆ ಅದನ್ನು ಯಾವಾಗ ಗೊತ್ತಾ ತಂದಿದ್ದು ಅದು ಬಾಂಡ್ ರೈಸ್ ಆಗಿಲ್ಲ ರಾಗಿ ಇಲ್ಲ ಅಂದಾಗ ತೊಗೊಂಬಂದು ಇಟ್ಕೊಂಡ್ರು ಆ ಟೈಮಲ್ಲಿ ನಾವು ರೈಸ್ ಸಂಘದಲ್ಲಿ ಲಾಕನ್ನು ಮಾಡಿಸಿದ್ವಿ ನೀವು ಈ ರೀತಿ ತಂದು ಈಗ ಬಾಂಡ್ ರೈಸ್ ಮಾಡಿದರೆ ಹೆಂಗೆ ಅಂತ ಹೋಗಲಿ ನಾವು ಒಂದು ವಾರ ಅದಕ್ಕೂ ಮಾರ್ಜಿನ್ ಕೊಟ್ಟು ರೈತರಿಗೆ ಹಣ ಸಿಕ್ಕಿರಾತು ರಾಗಿ ತಂದು ಬಿಟ್ಕೊಳ್ಳಿ ಅಂತ 15 ದಿವಸ ತಿಂಗಳಾದ್ರೂ ಸಹ ಅವರು ರಾಗಿಯನ್ನು ತಂದಾಕಕ್ಕಾಗಲಿಲ್ಲ ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿದರು ಅವರವರ ಏನು ಕುಟುಂಬದ ಖಾತೆಗೆ ವರ್ಗಾವಣೆಯನ್ನು ಹಣವನ್ನು ಮಾಡ್ಕೊಂಡಿದ್ದಾರೆ ಅವ್ರು ಬೇಕಾದಷ್ಟು ಹಣಗಳನ್ನು ಗಳಿಸ್ಕೊಂಡು ಇಲ್ಲಿಂದ ಅಧಿಕಾರಿಗಳು ಹೋಗಿದ್ದಾರೆ ಇವತ್ತು ರೈತರ ಹಣ ಕೊಡದೇನೆ ಇವತ್ತು ಇರ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಜಿಲ್ಲಾಡಳಿತ ಇರ್ಬೋದು ತಾಲೂಕಾಡಳಿತ ಇರ್ಬೋದು ರೈತರ ಮೇಲೆ ಪ್ರಹಾರ ಮಾಡ್ತಾ ಇದೆ ಇವತ್ತು ಕನಿಷ್ಠ ಒಂದು ತಿಂಗಳಾದ್ರೂ ಹಣ ಹಾಕ್ಸಿಲ್ಲ ಅಂದರೆ ನಾಚಿಕೆಗೇಡ್ ಅವ್ರಿಗೆ ಅವ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು ತಾಲೂಕಾಡಳಿತಕ್ಕೆ ನಾಚಿಕೆ ಆಗಬೇಕು ಇವತ್ತು ಇದುವರೆಗೂ ಹಣ ಹಾಕ್ಸಿಲ್ಲ ಅಂದರೆ ಅವ್ರು ನಾಚಿಕೆ ಇಲ್ವಾ ಒಬ್ಬ ಮಹಿಳೆ ಹೇಳಿದ್ರು ಅಪ್ಪ ಗುರುವೇ ರೈತ ಸಂಘದ ಪದಾಧಿಕಾರಿಗಳಿಗೆ ನಮಸ್ಕಾರ ಏನಾರ ಮಾಡ್ರಿ ಅಣ್ಣಾರ ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಕಾಲೇಜಿಗೆ ಸೇರಿಸ್ಬೇಕು ಗೊಬ್ಬರ ತರಬೇಕು ನಮ್ಮ ಯಜಮಾನ್ರಿಗೆ ಕಾಯಿಲೆ ಆಗಿದೆ ಹಣ ಖಾಲಿ ಬಿಡ್ತೀನಿ ನಿಮ್ಮ ಹಣನ ಕೊಡಿಸ್ರಣ ಅಂತ ಎಂಥ ಪರಿಸ್ಥಿತಿಗೆ ರೈತರನ್ನು ತಂದಿದ್ದಾರೆ ಇವರು ಅಂದರೆ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಸಹ ಅವರು ಇವತ್ತು ನ್ಯಾಯಾಲಯಕ್ಕೆ ತಪ್ಪಿಸ್ಕೊಂಡು ಇವತ್ತು ಹೊರಗೋಡಾಡ್ತಾ ಇದ್ದಾರೆ ಅಂದರೆ ಅವರಂಥ ಕೆಟ್ಟ ಅಧಿಕಾರಿಗಳು ಇನ್ನೆಲ್ಲಾದರೂ ಇದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗಾಗಲೇ ನೋಡ್ರಿ ಅದೊಂದಾಗಿದೆ ಈಗಾಗಲೇ ನಾವು 5,316 ಜನ ಗ್ರೈನೋಚರ್ ಹಾಕಿರೋರು ಇನ್ನು 450 ಜನ ಗ್ರೈನೋಚರ್ ಆಗದೆ ಹೊರಗಿರ್ತಕ್ಕಂಥವರಿಗೆ ಅಧಿಕಾರಿಗಳಿಂದ 450 ಜನ ಅಧಿಕಾರಿಗಳಿಂದ ಆ ವಸೂಲಿ ಮಾಡಿ ಅವರವನ್ನು ಹಣವನ್ನು ಕೊಡಿಸ್ಬೇಕು ರೈತರಿಗೆ ಇನ್ನು ಉಳಿದಂಥ 5,316 ಜನ ಏನು ಗ್ರೈನೋಚರ್ ಆಗಿದೆ ಅವ್ರ ಹಣವನ್ನು ಅವ್ರು ನೇರವಾಗಿ ಅವ್ರ ಖಾತೆಗೆ ಹಾಕ್ಸ್ಬೇಕು ಈಗ 5 ತಿಂಗಳಾಗಿದೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಏನ್ರಿಗೆ ಚೆಕ್ ಮಾಡ್ತಾರೆ ಏನ್ರಿಗೆ ಎನ್ಕ್ವೈರಿ ಮಾಡ್ತಾರೆ ವರ್ಷ ಬೇಕಾ 6 ತಿಂಗಳು ಬೇಕನ್ರಿ ಎನ್ಕ್ವೈರಿ ಮಾಡಲಿಕ್ಕೆ ಇವರು ಇವ್ರು ನಾವು ಬಿಟ್ಟಿಲ್ವ ರಾಗಿನ ಕಷ್ಟಪಟ್ಟು ರಾತ್ರಿ ಇರುಳು ಮನೆಯಲ್ಲಿ ಒಂದೊಂದು ಕಾಳು ರಾಗಿನೂ ಅದು ನಮ್ಮ ಹೆಣ್ಮಕ್ಳು ಚೀಲಕ್ಕೆ ತುಂಬಿದ್ದಾರೆ ಒಂದೊಂದು ತೆನೆನೂ ತಗೊಂಡು ಚೀಲಕ್ಕೆ ತುಂಬಿ ಆ ವ್ಯವಸ್ಥೆಯನ್ನು ಮಾಡಿ ಇವತ್ತು ಮಾರ್ಕೆಟಿಗೆ ತಂದುಬಿಟ್ರೆ ನಮ್ಮ ರಾಗಿಯನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಅವ್ರ ಮೇಲೆ ಇವತ್ತು ಶಿಸ್ತು ಕ್ರಮ ತಗೊಂಡೇ ಜಿಲ್ಲಾಡಳಿತ ಇರ್ಬೋದು ತಾಲೂಕಾಡಳಿತ ಇರ್ಬೋದು ಇವತ್ತು ನಮ್ಮ ರೈತರಿಗೆಲ್ಲ ಯಾಮಾರಿಸ್ತಾ ಇದ್ದಾರೆ ಅಂದರೆ ಇವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೈತರ ಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಅಂತ ನಾವು ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ ಅವರು ಆ ಹೆಸರನ್ನು ಉಳಿಸ್ಕೋಬೇಕು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಮ ರೈತರ ಖಾತೆಗೆ 5,316 ಜನ ಖಾತೆಗೆ ಹಣವನ್ನು ಹಾಕಿಸ್ಬೇಕು ಅದರ ಜೊತೆಗೆ 450 ಜನದ ಗ್ರೈನೋಚರ್ ಆಗದೇ ಇವತ್ತು ಹೊರಗಿರ್ತಕ್ಕಂಥ ರೈತರಿಗೂ ಸಹ ಹಣವನ್ನು ಆ ಅಧಿಕಾರಿಗಳ ಹತ್ರ ವಸೂಲಿ ಮಾಡಿಕೊಡ್ತಾರೋ ಅಥವಾ ಇವರೇ ಕೊಡ್ತಾರೋ ಒಂದು ಫಂಡ್ ಇರುತ್ತೆ ಅವ್ರ ಹತ್ರ ಎಮರ್ಜೆನ್ಸಿ ಫಂಡ್ ಅಂತಿದ್ದೇ ಇರುತ್ತೆ ಆ ಇಲಾಖೆಯಲ್ಲಿ ಆ ಎಮರ್ಜೆನ್ಸಿ ಫಂಡನ್ನು ರಿಲೀಸ್ ಮಾಡಿ ಉಳಿದಿರ್ತಕ್ಕಂಥ 450 ಜನಕ್ಕೆ ಹಣವನ್ನು ಕೊಟ್ಟು ಅಧಿಕಾರಿಗಳಿಂದ ಆಮೇಲೆ ವಸೂಲಿ ಮಾಡ್ಕೋಬೇಕು
ಇವರು ಬರೀ 450 ಜನಕ್ಕೆ ಹಣ ಕೊಡದೇನೆ ನಾಳೆ ಇವತ್ತು ನಾಳೆ ಅಂತ ಎಲ್ಲರೂ ರೈತರೇನೆ ಇವತ್ತು ಆ ರೈತರ ಕಷ್ಟ ಯಾರಿಗೂ ಗೊತ್ತಿಲ್ಲ ಇವತ್ತು ರೈತ ಎಷ್ಟೇ ದುಡಿದ್ರು ಸಹ ಸಾಲಗಾರನಾಗಿ ಸಾಯ್ತಾ ಇದೀವಿ ಇವತ್ತಿಗಾಗಲೇ ಬ್ಯಾಂಕುಗಳಲ್ಲೇ ಚಿತ್ರದುರ್ಗದಿಂದ ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಎಡಾಪಿಸಿಂದ ಸಾಲ ವಸೂಲಾತಿಗೆ ಈಗಾಗಲೇ ಬಂದಿದ್ದಾರೆ ಹಳ್ಳಿಗಳಿಗೆ ಅಡ್ಡಾಡ್ತಾ ಇದ್ದಾರೆ ಯೋಚನೆ ಮಾಡಿ ಇಂಥ ಪರಿಸ್ಥಿತಿನಲ್ಲೂ ನಾವು ಕೊಟ್ಟಂಥ ರಾಗಿಗೆ ಇವತ್ತು ಹಣ ಕೊಟ್ಟಿಲ್ಲ ಅಂದರೆ ಅವರಿಗೆ ನಾಚಿಕೆ ಆಗಬೇಕು ಹಣವನ್ನು ಹಾಕಿಸ್ಬೇಕು ಈ ಮಾಧ್ಯಮಗೋಷ್ಠಿಯಲ್ಲಿ ರೈತ ಸಂಘದ ಪ್ರಮುಖರಾದ ಸಿದ್ದವೀರಪ್ಪ ಕೊರಟಿಕೆರೆ ಮಹೇಶ್ವರಪ್ಪ ಹರಲಹಳ್ಳಿ ಬೋರೇಶ್ ಲಿಂಗರಾಜಪ್ಪ ನೀರುಗುಂದ ರಘು ರೈತ ಹೋರಾಟಗಾರರಾದ ಸತೀಶ್ ಹರಲಹಳ್ಳಿ ಹರೀಶ್ ಮಳಲಿ ಪ್ರಕಾಶ್ ಮಳಲಿ ಇನ್ನು ಮುಂತಾದವರು ಭಾಗವಹಿಸಿದ್ದರು ಇವತ್ತಿನ ಏನು ಮಾಧ್ಯಮದರನ್ನ ಕರೆಸಿ ವಿಚಾರವನ್ನ ಹೇಳಬೇಕಂತ ಒಂದು ಸಂದರ್ಭ ಓಶ ನಮ್ಮ ಗೌರವ ಅಧ್ಯಕ್ಷರು ನಮ್ಮ ಕರೆಸಿದ್ದೇನು ಹೇಳಿದಾಗೇನೆ ಇಡೀ ತಾಲೂಕಿನಲ್ಲಿ ರಾಗಿ ಖರೀದಿಯ ಬಹುದೊಡ್ಡ ಹಗರಣ ಆಗಿದೆ ಆದರೆ ನಷ್ಟ ಆಗಿರತಕ್ಕಂಥದ್ದು ರೈತರಿಗೆ ಆ ಒಂದು ನಿಟ್ಟಿನಲ್ಲಿ ನಾವು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ವಿ ಸುಮಾರು 450 ಜನಕ್ಕೆ ರಾಗಿ ಬಿಟ್ಟಂಥ ಸಂದರ್ಭದಲ್ಲಿ ನಮಗೆ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು 15 ತಿಂಗಳಿಂದ ಅವಾಗ ಬರಬಹುದು ಇವಾಗ ಬರಬಹುದು ಅಂತ ನೋಡಿ ಆಲೋಚನೆಯನ್ನು ಮಾಡಿ ನಿನ್ನೆ ನಿರ್ಧಾರವನ್ನು ಮಾಡಿದ್ವಿ ನಮ್ಮ ತಾಲೂಕು ರೈತ ಸಂಘ ನಾವು ಒಂದು ಗಟ್ಟಿಯ ನಿರ್ಧಾರವನ್ನು ಮಾಡಬೇಕು ಗಟ್ಟಿಯ ನಿರ್ಧಾರವನ್ನು ಮಾಡದಿದ್ದರೆ ಈ ಒಂದು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಗೊಳ್ಳೋದಿಲ್ಲ ಅಂತೇಳಿ ನಾವು ಇವತ್ತು ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ಹೇಳ್ತಿದ್ದೀವಿ ನಾವು ವಾರದಲ್ಲಿ ಯಾರು ರಾಗಿಯ ಖರೀದಿಯಲ್ಲಿ ಹಗರಣವನ್ನು ಮಾಡಿರ್ತಕ್ಕಂಥವರು ಅವರ ವಿರುದ್ಧ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಏನು ರಾಗಿಯ ರೈತರು ಬಿಟ್ಟಂಥ ರೈತರಿಗೆ ಅವ್ರಿಗೆ ಹಣ ಸಂದಾಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗೆಯೇ ನಮ್ಮ ತಾಲೂಕಿನ ಶಾಸಕರು ಬಿಜಿ ಗೋವಿಂದಪ್ಪನವರು ರೈತಪರ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಭಾವಿಸಿದ್ದೀವಿ ಅವರು ಶಾಸಕರು ಈ ಒಂದು ರೈತರಿಗೆ ಏನು ಹಣ ಸಂದಾಯ ಆಗಿಲ್ಲ ಅವರು ಯಾವ ಅಧಿಕಾರಿಗಳಿಂದ ಏನು ತೊಂದರೆ ಆಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಶಾಸಕರು ಇದ್ರ ಕಡೆ ಗಮನ ಹಾಕಬೇಕು ಅಂತೇಳಿ ನಾವು ರೈತ ಸಂಘದ ಪರವಾಗಿ ಶಾಸಕರಿಗೆ ಮನವನ್ನೇ ಮಾಡಿಕೊಳ್ತಾ ಇದ್ದೀವಿ ಹಾಗೆಯೇ ಅಧಿಕಾರಿಗಳಿಗೂ ಕೂಡ ಯಾರು ಸಂಬಂಧಪಟ್ಟವ್ರಿಗೆ ಅವರು ತಹಸೀಲ್ದಾರ್ ಇರ್ಬೋದು ಡಿ ಸಿ ಮೇಡಮರು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅವರನ್ನು ಕೂರಿಸಿ ಮಾತಾಡಿ ಕೆಲಸವನ್ನು ಮಾಡಬೇಕು ಮಾಡದಿದ್ದರೆ ನಾವು ತಾಲೂಕಿನ ಮತ್ತು ರಾಜ್ಯದ ಜಿಲ್ಲೆಯ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳುವ ಮುಖಾಂತರ ನಾವಿವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ ಜಯವಾಗಲಿ ಚಿತ್ರದುರ್ಗ ತಾಲೂಕು ರೈತ ಸಂಘಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ಚಳುವಳಿಗೆ ಜಯವಾಗಲಿ ಬೇಕೇ ಬೇಕು ಯಾಯ ಬೇಕು ಬೇಕೇ ಬೇಕು ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ರಾಗಿ ನುಂಗಿದ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ರಾಗಿ ನುಂಗಿದ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ